ಪ್ರಧಾನ ಕಾರ್ಯದರ್ಶಿಗಳೇ, ಎಲ್ಲ ಘಟಕದ ಅಧ್ಯಕ್ಷಗಳೇ, ಪ್ರಧಾನ ಕಾರ್ಯದರ್ಶಿಗಳೇ, ಹಾಗೂ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳೇ, ಹಾಗೆ ಮುಂದೆ ನಡೆದಿರುವಂಥ ನಮ್ಮೆಲ್ಲ BJP ಮತ್ತು JDS ಎಲ್ಲ ನಾಯಕರುಗಳೇ, ಬಂಧು ಭಗಿನಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಾಗೂ ನಮ್ಮ ಮಾಧ್ಯಮ ಮಿತ್ರರೇ, ಈಗಾಗಲೇ ನಮ್ಮ ಮುಳ್ಳಿಯಣ್ಣ ಇರ್ಬೋದು ಮತ್ತು ನಮ್ಮ ವಾಸಣ್ಣ ಇರ್ಬೋದು, ಎಲ್ಲರೂ ಕೂಡ ನಾವು ಏನಕ್ಕೆ ಈ ಚುನಾವಣೆಯಲ್ಲಿ ನಾವು BJP ಹಾಗೂ JDS ಏನು ಹೊಂದಾಣಿಕೆ ಆಗಿದ್ದೀವಿ, ಏನಕ್ಕೆ ನಾವು ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಿಯಾಗಿ ನೋಡಬೇಕು, ನಮ್ಮ ಭಾರತ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಬೇಕಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ಕೆಲಸ ಮಾಡಬೇಕಂತ ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ನಾನು ಕೂಡ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಏನು ಈ ಕಾಂಗ್ರೆಸ್ 72 ವರ್ಷದಿಂದ ದುರಾಡಳಿತ ಮಾಡಿದೆ, ಅದನ್ನು ಕಿತ್ತೊಗಿಬೇಕಾದರೆ ಈ ಒಂದು ಸಂದರ್ಭದಲ್ಲಿ BJP ಮತ್ತು JDS ಒಂದಾಗುವಂಥ ಅವಶ್ಯಕತೆ ತುಂಬ ಇತ್ತು. ಅದರಿಂದ ಈಗ ಎಲ್ಲ ಕೂಡ ಏನು ಒಂದಾಗಿದ್ದೀವಿ. ಈ ಒಂದು ಕಳೆದ ಚುನಾವಣೆಯಲ್ಲಿ ನಮ್ಮ ಸಂಸದರ ನಮ್ಮ ಮುನಿಸಮ್ಮನವರ ಚುನಾವಣೆಯಲ್ಲಿ 100,000 ಅಧಿಕ ಮತಗಳನ್ನು ಕೊಟ್ಟಿದ್ದೇವೆ. ಈಗ ನಾವು BJP ಮತ್ತು JDS ಒಂದಾಗಿರೋದ್ರಿಂದ 200,000 ಅಧಿಕ ಮತಗಳಿಂದ ಕೊಟ್ಟು ನಮ್ಮ ಮಲ್ಲೇಶ್ ಬೊಮ್ಮಣ್ಣನವರನ್ನ ನಮ್ಮ ಲೋಕಸಭಾ ಒಂದು ಪಾರ್ಲಿಮೆಂಟ್ಗೆ ಕಳಿಸುವಂಥ ಈ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಸಂಸದರ ಬಗ್ಗೆ ಒಂದೆರಡು ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತೇನು ನಮ್ಮ ಮಲ್ಲೇಶ್ ಬೊಮ್ಮಣ್ಣನವರು ಇವತ್ತು ಅಭ್ಯರ್ಥಿ ಆಗಿದ್ದಾರಂದರೆ ನಮ್ಮ ಸಂಸದರು ಕೂಡ ಒಂದು ಪಾಲಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇರೋದಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇರೆ ಕಡೆ ಲೋಕಸಭಾ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ, ಯಾರ್ಯಾರು ಸೀಟ್ ಸಿಕ್ಕಿಲ್ವೋ ಎಲ್ಲರೂ ಬಂಡಾಯ ಅಭ್ಯರ್ಥಿಗಳಾಗ್ತಾ ಇದ್ದಾರೆ, ಬೇರೆ ಪಕ್ಷದ ಜೊತೆಲೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ, ಆ ಥರ ಸ್ವತಂತ್ರ ಅಭ್ಯರ್ಥಿಗಳಾಗ್ತಾ ಇದ್ದಾರೆ. ಮತ್ತು ನಮ್ಮ MP ಅವರು ಮುನಿಸ್ವಾಮಣ್ಣನವರು ನಮ್ಮ 25 ಏನೀಗ ನಮ್ಮ JDS ಮತ್ತು BJP ಒಂದಾಗೋದ್ರಿಂದ 25 ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಒಳಿತಾಗಿದ್ದಾಗಿದೆ, ಒಳ್ಳೇದಾಗ್ತಾ ಇದೆ. ಅದರಿಂದ 25 ಕ್ಷೇತ್ರಗಳು ಗೆಲ್ಲುವಂಥ ಕೆಲಸ ಆಗ್ತಾ ಇದೆ. ಅದರಿಂದ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೋಸ್ಕರ, ದೇಶಕ್ಕೋಸ್ಕರ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡೋಕ್ಕೋಸ್ಕರ ಯಾವುದೇ ರೀತಿ ಒಂದು ಯಾವುದೇ ರೀತಿ ಭಿನ್ನಮತ ಇಲ್ದಿರೆ, ಮನಸ್ಸಲ್ಲಿ ಯಾವುದು ಹುಡುಕಿಲ್ದಿರಾ, ನಾನು ಜನ ನಮ್ಮ ಮಲ್ಲೇಶ್ ಬೊಮ್ಮಣ್ಣನವರ ಅಭ್ಯರ್ಥಿ, ನಾನು ಅಭ್ಯರ್ಥಿ ಅವ್ರನ್ನ ಗೆಲ್ಲಿಸ್ಕೊಂಡು ಮತ್ತೊಮ್ಮೆ ಪಾರ್ಲಿಮೆಂಟ್ಗೆ ಬಿಡ್ತೀವಿ, ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಿಯಾಗಿ ಮಾಡ್ತೀವಂತ ಪಣತೊಟ್ಟು ಇವತ್ತು ನಮ್ಮ ಸಂಸದರು ಮುನಿಸ್ವಾಮಣ್ಣನವರು ಒಂದು ಆತ್ಮಪ್ರಕವಾಗಿ ಇವತ್ತು ಎಲ್ಲ ಕಡೆ ಪ್ರತಿಯೊಂದು ಸಭೆಗಳಲ್ಲೂ ಅಟೆಂಡ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ಸಮಯದಲ್ಲಿ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾವೆಲ್ಲರೂ ಕೂಡ ಏನು ಕಳೆದ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಅತ್ಯಧಿಕ ಮತಗಳನ್ನು ನಮ್ಮ ಮುಳಬಾಗ ಕ್ಷೇತ್ರ ಕೊಟ್ಟಿತ್ತು, ಈ ಸತಿ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದು 200,000 ಮೇಲ್ಪಟ್ಟು ಮತಗಳನ್ನು ಕೊಟ್ಟು ನಮ್ಮ ಮಲ್ಲೇಶ್ ಬೊಮ್ಮಣ್ಣವ್ರನ್ನ ಲೋಕಸಭಾ ಕ್ಷೇತ್ರಕ್ಕೆ ಕಳಿಸ್ಬೇಕಂತ ನಿಮ್ಮೆಲ್ಲರೂ ನಿಂತೆ ಮಾಡ್ಕೊಳ್ತೇನೆ. ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ವೇದಿಕೆ ಮನೆಯವರು ಎಲ್ಲರಿಗೂ ವಂದಿಸುತ್ತಾ ಮತ್ತೆ ತಮ್ಮೆಲ್ಲರಿಗೂ ವಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.